ಮೊಹಮ್ಮದ್ ಸಿರಾಜ್ ಓರ್ವ ಭಾರತೀಯ ಆಟಗಾರ ಇವರು ಬಲಗೈ ವೇಗದ ಬೌಲರ್ ರಣಜಿ ಟ್ರೋಫಿಯಲ್ಲಿ ಹೈದರಾಬಾದ್ ತಂಡಕ್ಕೆ ಆಡ್ತಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡ್ತಾರೆ ಮೊಹಮ್ಮದ್ ಸಿರಾಜ್ ಮೊದಲ ಬಾರಿಗೆ 2017ರಲ್ಲಿ ಬೆಳಕಿಗೆ ಬಂದರು ಆ ಸಮಯದಲ್ಲಿ ಐಪಿಎಲ್ 2017ರ ಹರಾಜಿನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಅವರನ್ನ 2.60 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು ಸಿರಾಜ್ ತಂದೆ ಓರ್ವ ಆಟೋ ರಿಕ್ಷಾ ಚಾಲಕ ತನ್ನ ಮಗನನ್ನ ಕ್ರಿಕೆಟ್ ಆಟಗಾರನನ್ನಾಗಿ ಮಾಡೋಕೆ ಅವರು ತನ್ನ ಜೀವವನ್ನ ಮುಡಿಪಾಗಿಟ್ಟಿದ್ರು ಸಿರಾಜ್ 2015ರಲ್ಲಿ ಮೊದಲ ಬಾರಿಗೆ ಲೆದರ್ ಬಾಲ್ ನಲ್ಲಿ ಆಡಿದ್ರು ನಂತರ 2 ವರ್ಷಗಳಲ್ಲಿ ಅವರು ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನ ಪಡೆದುಕೊಂಡ್ರು 2016 ಹಾಗೂ 17ರ ಋತುವಿನಲ್ಲಿ ಸಿರಾಜ್ ಪ್ರದರ್ಶನ ತುಂಬಾನೇ ಗಮನಾರ್ಹವಾಗಿತ್ತು ಈ ಸೀಸನ್ ಅಲ್ಲಿ 9 ಪಂದ್ಯಗಳಲ್ಲಿ 41 ವಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಇದರಿಂದಾಗಿ ಅವರು ಐಪಿಎಲ್ ನಲ್ಲಿ ಪ್ರವೇಶವನ್ನ ಪಡೆಯೋಕೆ ಸಾಧ್ಯವಾಯಿತು ಮೊಹಮ್ಮದ್ ಸಿರಾಜ್ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಟೆಸ್ಟ್ ಸರಣಿಯಲ್ಲಿ ತಮ್ಮ ಅದ್ಭುತ ಪ್ರದರ್ಶನವನ್ನ ತೋರಿಸಿದರು ಇನ್ನು ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಮತ್ತು ಉಮೇಶ್ ಯಾದವ್ ಅವರಂತಹ ಬೌಲರ್ ಗಳ ಅನುಪಸ್ಥಿತಿಯಲ್ಲಿ ಸಿರಾಜ್ ಟೀಮ್ ಇಂಡಿಯಾದ ಬೌಲಿಂಗ್ ದಾಳಿಯನ್ನ ಮುನ್ನಡೆಸಿಕೊಂಡು ಹೋದರು ವಿರಾಟ್ ಕೊಹ್ಲಿ ಈ ಬೌಲರ್ ಐಪಿಎಲ್ 2021ರ ಸಮಯದಲ್ಲಿ ಆರ್ಸಿಬಿ ತಂಡದಲ್ಲಿ ಟೀಮ್ ಇಂಡಿಯಾ ಪರ ಮಾಡಿದಂತೆ ಪ್ರದರ್ಶನವನ್ನ ನೀಡಬೇಕು ಅಂತ ಬಯಸ್ತಾ ಇದ್ರು ಹೈದರಾಬಾದ್ ಮೂಲದ ಸಿರಾಜ್ ಅವರು ಸದ್ಯ ಬೆಂಗಳೂರು ತಂಡದಲ್ಲಿ ಉತ್ತಮ ಪ್ರದರ್ಶನವನ್ನ ತೋರಿದ್ದಾರೆ ಇತ್ತೀಚೆಗೆ ಅವರು ಹೊಸ ಕಾರನ್ನ ಕೂಡ ಖರೀದಿ ಮಾಡಿದ್ರು ಬಡ ಕುಟುಂಬದಲ್ಲಿ ಹುಟ್ಟಿ ಹೆಮ್ಮೆಯ ಸಾಧನೆ ಮಾಡಿರುವ ಸಿರಾಜ್ ಅವರು ಸಿರಾಜ್ ಅವರ ಒಟ್ಟು ಆಸ್ತಿ ಮೌಲ್ಯ 36 ಕೋಟಿ ರೂಪಾಯಿ ಅಂತ ಮಾಧ್ಯಮಗಳು ವರದಿ ಮಾಡಿದೆ ಇನ್ನು ಇವರ ಐಪಿಎಲ್ ವೇತನ ಕೂಡ ಒಂದು ಸೀಸನ್ ಗೆ ಬರೋಬ್ಬರಿ 2.60 ಕೋಟಿ ಪಡಿತಾರೆ ಬಡ ಕ್ರಿಕೆಟಿಗನ ಈ ಸಾಧನೆ ನಿಜವಾಗಿಯೂ ಮೆಚ್ಚುವಂತದ್ದು